have so many, like with my director sir, he used to act each and every scene before I do. Means off screen, he's a good actor also. He used to act my scenes and he used to, you have to do like this, you have to give expressions like this. He's very creative. And my co-artists, they are very funny on sets. We really enjoyed a lot. Means we never felt like it's hard, we can't do it. We never felt like that. It was very happy shooting movie. ಬಗ್ಗೆ ಹೇಳಬೇಕಂದ್ರೆ ಐ ಮೀನ್ ಇನಿಷಿಯಲಿ ವಾಟ್ ಐ ಸೆಡ್ ವಾಸ್ ಲೈಕ್ ಸ್ಟೋರಿ ವಿವರ್ ಲೈಕ್ ಥಿಂಕಿಂಗ್ ಲೈಕ್ ಸ್ವಲ್ಪ ಮೂರು ಈ ಮೂರು ಬಂದಾಗ ದೆವ್ವ ಬರಬೇಕಂದ್ರೆ ಸೊ ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್ ಸಮಥಿಂಗ್ ಹ್ಯಾಪನ್ಡ್ ದೆವ್ವ ಯಾಕೆ ಬರುತ್ತೆ ಅಂತ ಸೊ ಸಮ್ ಹೌ ವಿ ಥಾಟ್ ಲೈಕ್ ಆ ಮನೇಲಿ ಏನಾದರೂ ನಡೆದಿರೋದು ಇದ್ದರೆ ಸೊ ಯಾವುದಾದ್ರೂ ಚೆನ್ನಾಗಿರುತ್ತೆ ಆ ಥರ ಅಂತ ಸೊ ಇನಿಷಿಯಲಿ ಇಟ್ ಸ್ಟಾರ್ಟ್ಸ್ ಲೈಕ್ ಸೊ ದೆವ್ವ ಇದೆ ಅಂತ ಐ ನೀಡ್ ಟು ಸೆಲ್ ಆಫ್ ದಟ್ ಹೌಸ್ ಸೊ ಈ ಥರ ಬರುತ್ತೆ ಸ್ಟೋರಿ ಅದು ಸೊ ಮನೇಲಿ ನಾನು ಇರೋದ್ರಿಂದ ಇಲ್ಲ ಇದ್ದಾಗ ಏನಾದರೂ ದೆವ್ವ ಬಂದಿದೆಯಾ ಇಲ್ಲ ಇಸ್ ದೇರ್ ಎನಿಥಿಂಗ್ ಬ್ಯಾಕ್ಗ್ರೌಂಡ್ ಸೊ ವಾಟ್ ಈಸ್ ಅ ಥಿಂಗ್ ಸೊ ಹಿಂಗೆ ಈ ಥರ ಒಂದು ತಿಂಗಳಲ್ಲಿ ಅಷ್ಟೊಂದು ದುಡ್ಡ ನಿಮಗೆ ಬೇಕಾಗಿರೋ ದುಡ್ಡು ನಾನು ಕೊಡ್ತೀನಿ ಆದರೆ ನೀವೊಂದು ಕೆಲಸ ಮಾಡಬೇಕು ನಮ್ಮನ್ನ ಸಾಯಿಸಿದ್ರು ಯಾರು ಕಂಡಿಡಿಯೋಕಾಗ್ದಿರೋ ಅಷ್ಟು ಪ್ರಶಾಂತವಾಗಿದೆಯಾ ನಿಜವಾಗ್ಲೂ ದೆವ್ವ ಇರುತ್ತಣ್ಣ ರಾಮ್ ಜೊತೆ ನನ್ನ ಮದ್ವೆ ಆದ್ಮೇಲೆ ಒಂದು ಹೊಸ ಅಧ್ಯಾಯನೇ ಶುರುವಾಯ್ತು ಯಾವಾಗ್ಲೂ ಒಂದೇ ತರ ಇದ್ರೆ ಅದು ಜೀವನ ಹೇಗಾಗುತ್ತೆ ಯಾವಾಗ ಇನ್ನು ಮೂವಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವು ಇನ್ನು ಅದಕ್ಕೊಂದು ಫ್ರೇಮ್ ವರ್ಕ್ ಹಾಕೋಬೇಕು ಸೊ ಇನ್ನು ನಮ್ಮ ಟೀಮ್ನ ಸೆಟ್ ಮಾಡ್ಕೊಂಡ್ವಿ ಎಲ್ಲ ನಮ್ಮ ಫ್ರೆಂಡ್ಸ್ ಟೋಟಲಿ ಎಲ್ಲ ಇರೋರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಗೊತ್ತಿರೋರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ವಿ ಇದು ಸದ್ಬಿಟ್ಟು ಎಲ್ಲರಿಗೂ ಇಷ್ಟ ಆಯಿತು ಸೊ ಒಂದು ಡೈರೆಕ್ಟರ್ ಇಟ್ಕೊಂಡು ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಹೂವರ್ ಎಲ್ಲರೂ ಅದಕ್ಕೆ ಡೆಡಿಕೇಶನ್ ಇಟ್ಟು ಇದನ್ನು ಹೇಗಾದರೂ ಆ ಸ್ಟೋರಿನೇ ಇದಕ್ಕೆ ಹೀರೋ ಸೊ ಆ ಹೀರೋನ ಹಿಟ್ ಮಾಡಿಸ್ಬೇಕಷ್ಟೆ ನಾವಲ್ಲ ನಾವೇ ಹಿಟ್ ಆಗಿಬಿಡಬೇಕು ಅಂತ ಒಂದು ಸ್ವಾರ್ಥ ಅನ್ನೋದು ಯಾರಿಗೂ ಇಲ್ಲ ಇಲ್ಲಿ ಸೊ ಹಂಗಾಗಿ ಆ ಒಂದು ಫೀಲಿಂಗಲ್ಲಿ ಇದನ್ನು ಟೋಟಲಾಗಿ ಆಮೇಲೆ ಶೂಟಿಂಗ್ ಹೋಗಿ ಹಿಂಗೆಲ್ಲ ಕ್ಲಿಯರಾಗಿ ಮಾಡಿದ್ದೀವಿ ನಾವು ನಿಮಗೆ ಬೇಕಾಗಿರೋ ದುಡ್ಡು ನಾನು ಕೊಡ್ತೀನಿ ಆದರೆ ನೀವೊಂದು ಕೆಲಸ ಮಾಡಬೇಕು ದೇವನ
ಹಾಡುಗಳು ಇಟ್ ಹ್ಯಾಸ್ ಕಮ್ ವೆರಿ ವೆಲ್ ಸಾಂಗ್ಸ್ ಆಲ್ ದ ಸಿಕ್ಸ್ ಸಾಂಗ್ಸ್ ಇಟ್ ಹ್ಯಾಸ್ ಕಮ್ ವೆರಿ ವೆಲ್. ಸೊ ನಾವು ಕೂತ್ಕೊಂಡು ಲೈಕ್ ಈಚ್ ಆ್ಯಂಡ್ ಎವ್ರಿ ಸಾಂಗ್ಸ್ ಲೈಕ್ ಹೆಂಗೆ ಮಾಡಬೇಕು, ಸೊ ಸ್ಟೋರಿ ಕರೆಕ್ಟಾಗಿ ಡಿಪಿಕ್ಟ್ ಆಗೋ ಥರ, ಸೊ ಸ್ಟೋರಿಗೆ ಅನುಗುಣವಾಗಿ, ಸೊ ಲಿರಿಕ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು. ಸೊ ಸ್ಪೆಷಲಿ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ ಇಸ್ ಲೈಕ್ ಮೈ ವೈಫ್ ಇಸ್ ಹ್ಯಾಸ್ ಪುಟ್ ಅ ಲಿರಿಕ್ಸ್ ಫಾರ್ ಆಲ್ ದ ಸಾಂಗ್ಸ್. ಆ್ಯಂಡ್ ವಿ ವರ್ ಲೈಕ್ ಆನ್ ವೆನ್ ವಿ ವರ್ ಕ್ರಿಯೇಟಿಂಗ್ ಅ ಸ್ಟೋರಿ ಇಟ್ ಸೆಲ್ಫ್, ಸೊ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಲೈಕ್ ಈ ಸಾಂಗ್ ಹೆಂಗ್ ಲಿರಿಕ್ಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತೆಲ್ಲ ನೋಡಿಕೊಂಡು. ಸೊ ಎಕ್ಸಾಕ್ಟ್ಲಿ ವಾಟ್ ಎವರ್ ವಿ ವಾಂಟೆಡ್ ಫಾರ್ ದಟ್ ಸಾಂಗ್ಸ್ ಇಟ್ ಹ್ಯಾಸ್ ಕಮ್. ಆ್ಯಕ್ಚುಲಿ ಮನೆಗೆ ಬರುವಾಗ ಸ್ಟಾರ್ಟಿಂಗ್ ಮನೆ ಹತ್ರ ನಿಂತ್ಕೊಂಡು ಒಂದು ಡೈಲಾಗಿರುತ್ತೆ, ಅಂದು ಯಾವ ಥರ ಇದೆ ಮನೆ ಅಂತಾನೆ ಆ್ಯಕ್ಚುಲಿ ಕಿವುಡ. ಅಂದರೆ ನಮ್ಮನ್ನು ಸಾಯಿಸಿದ್ರು ಯಾರು ಕಂಡುಹಿಡಿಯೋಕೆ ಆಗದಿರೋಷ್ಟು ಪ್ರಶಾಂತವಾಗಿದೆಯಾ ಅಂತ ಹೇಳ್ತೀನಿ. ತುಂಬ ಭಯ ಬಿದ್ದೋಗ್ತಾರೆ ಅವ್ರು. ತುಂಬ ಚೆನ್ನಾಗಿದೆ ಹಾಡು, ಸ್ವಿಚೇಜ್ ತಕ್ಕಂಥ ಸಾಂಗ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಫಸ್ಟ್ ಸಾಂಗ್, ಸೆಕೆಂಡ್ ಸಾಂಗ್ ಎಲ್ಲ ಆರು ಸಾಂಗ್ಗಳು ತುಂಬ ಚೆನ್ನಾಗಿದೆ. ಫೀಲ್ ಸಾಂಗ್ಸು, ಸ್ಯಾಡ್ ಸಾಂಗ್ ಇದೆ, ಎಂಜಾಯ್ಮೆಂಟಿಂಗ್ ಕಾಮಿಡಿ ಸಾಂಗ್ಸ್ ಇದೆ, ಇದರಲ್ಲಿ ಒಂದು ಸಾಂಗ್ ಇದೆ ಎಲ್ಲ ದುಡ್ಡದ ಬಗ್ಗೆ ಒಂದು ಸಾಂಗ್ ಇದೆ, ಅದು ಸಖತ್ತಾಗಿರುತ್ತೆ, ಎಲ್ಲರಿಗೆ ರೀಚ್ ಆಗುತ್ತೆ ಅಂತ ನನಗೆ ಗೊತ್ತಿದ್ದು. ಅದು ಆ್ಯಕ್ಚುಲಿ ಆಲ್ರೆಡಿ ರೀಚ್ ಆಗಿದೆ, ಎಲ್ಲರೂ ಕೇಳ್ತಿದ್ದಾರೆ, ತುಂಬ ಸಂತೋಷ ಆಯಿತು. ನಮ್ಮನ್ನ ಸಾಯಿಸಿದ್ರು ಯಾರು ಕಂಡುಹಿಡಿಯೋಕಾಗ್ದಿರೋ ಅಷ್ಟು ಪ್ರಶಾಂತವಾಗಿದೆಯಾ? ಹೇ ಹೇ, ಜೋಕ್ ಮಾಡಿದೆ ಕಣ.